ಹೀಗೆ ಮಾದಪ್ಪನ ಬೆಟ್ಟಕ್ಕೆ ಹೋಗ್ತಾ ಇದ್ದೆ, ವಾಪಸ್ ತಿರ್ಸ್ಕೊಂಡೆ ಗಾಡಿನ. ಯಾಕೆಂದರೆ ಇಲ್ಲಿ ನೋಡಿ ಒಂದು ಒಳ್ಳೆ ಕಂಟೆಂಟ್ ಇದೆ ಅನಿಸ್ತು. ನೋಡಿ ಒಂದು ಸ್ವಲ್ಪ ಆಶ್ಚರ್ಯನೇ ಸರಿ, ಇದು ಯಾವ ರೀತಿ ಆಗಿದೆ ಏನು ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ ಇಲ್ಲೊಂದು ಲೈಟ್ ಕಂಬ ಕಟ್ಟಾಗಿ ಬಿದ್ದಿದೆ. ಹೆಂಗಾಯ್ತು ಇದು? ಬಹುಶಃ ಯಾವ್ದಾದ್ರು ಗಾಡಿ ಬಂದು ಎಸ್ ಯಾವುದೋ ಒಂದು ವಾಹನ ಹೊಡೆದಿರೋದು ಅನಿಸುತ್ತೆ. ಎಸ್ ಗೌರ್ಮೆಂಟ್ ವಾಹನ ನೋಡಿ ಮಾರ್ಕ್ ಇದೆ. ಅಯ್ಯೋ ಭಗವಂತ, ಯಾಕೆ ಬರ್ತಕ್ಕಂಥ ವಾಹನಗಳೆಲ್ಲ ಲೈಟ್ ಕಂಬಕ್ಕೆ ಟಚ್ ಮಾಡ್ಕೊಂಡೇ ಹೋಗ್ತಾರಲ್ಲ, ಏನಿದ್ರ ಉದ್ದೇಶ? ಇಲ್ಲೆಲ್ಲ ತಗಡೆಲ್ಲ ಕಟ್ಟಾಗಿದೆ. ಗೌರ್ಮೆಂಟ್ ವಾಹನ ಏನೋ ಗೊತ್ತಾಯ್ತಿಲ್ಲ, ಕಾರೊಂದು ಪೀಸ್ ಸಹ ಇದೆ. ಅದು ಯಾವ ವಾಹನ ಅಂತ ಕನ್ಸಿಡರ್ಡಾಗಿ ಹೇಳೋಕ್ಕಾಗಲ್ಲ, ಬಟ್ ಯಾವುದೋ ಒಂದು ವಾಹನ ಬಂದು ಇಲ್ಲಿ ಓಡ್ಕೊಂಡಿದೆ. ಬಂದು ವಾಹನಗಳೆಲ್ಲ ಇತ್ತೀಚೆಗೆ ಲೈಟ್ ಕಂಬನ ಟಚ್ ಮಾಡೋದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ, ಹವ್ಯಾಸ ಆಗೋಗಿದೆ. ನೋಡಿ ಯಾವ ರೀತಿ ಹೊಡೆದಿದ್ದಾರೆ. ಸೊ ಕೆ ಇ ಬಿ ಅವ್ರಿಗಂತೂ ಅವ್ರ ಕಥೆನೇ ಮುಗಿಸ್ಬಿಡ್ತಾರೆ. ಸಾಮಾನ್ಯವಾಗಿ ನಾನು ನೋಡಿದ ಮಟ್ಟಿಗೆ ತುಂಬ ಮಲೆಮಹದೇಶ್ವರ ಬೆಟ್ಟ ಈ ಒಂದು ಮುಖ್ಯ ರಸ್ತೆಯಲ್ಲಿ ತುಂಬ ವಾಹನಗಳು ಏನು ಇವತ್ತರ ಒಂದು ಕರೆಂಟ್ ಕಂಬಕ್ಕೆ ಬಂದು ಹೊಡಿತಾರೆ. ಸೊ ನಾನು ಲೈಟ್ ಕಂಬ ಅಂತ ಪದ ಬಳಕೆ ಮಾಡ್ತೇನೆ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಂಬೇಡಿ. ತುಂಬ ವಾಹನಗಳು ಈ ಒಂದು ಕರೆಂಟ್ ಕಂಬಕ್ಕೆ ಬಂದು ಒಡೆಯೋದು, ಈ ಥರ ಪೀಸ್ ಮಾಡಿ ಬಿಸಾಕೋದು ಇದೇ ಹವ್ಯಾಸ ಆಗ್ಬಿಟ್ಟಿದೆ. ಇದರಿಂದ ನಾವೇನು ಸಂದೇಶ ಕೊಡ್ಬೋದು ನಿಮ್ಗೆ ಈಗಾಗಲೇ ಗೊತ್ತು. ನಿಧಾನಕ್ಕೆ ಬನ್ನಿ, ನೋಡ್ಕೊಂಬನ್ನಿ, ಹುಷಾರಾಗಿ ಬನ್ನಿ, ಜೋಪಾನ ಬನ್ನಿ, ಇದಿಷ್ಟೇ ಹೇಳೋದು. ಸೊ ಯಾವ ವಾಹನ ಅಂತ ನನಗೆ ಗೊತ್ತಿಲ್ಲ, ಸುಮ್ಮನೆ ಗೊತ್ತಿಲ್ಲದೆ ಏನೇನು ಹೇಳ್ಬಾರ್ದು. ಇಲ್ಲೆಲ್ಲ ಕಾರೊಂದು ಪೀಸು ಏನೇನು ಬಿದ್ದಿದೆ. ಸೊ ಅಲ್ಲಿ ಬಹುಶಃ ಗೌರ್ಮೆಂಟ್ ವಾಹನ ಅಲ್ಲ ಅನ್ಕೊತೀನಿ. ಸೊ ಅಲ್ಲೊಂದು ಪೀಸ್ ಬಿದ್ದಿದೆ, ನೋಡೇ ಬಿಡೋಣ, ಗಾಡಿ ನಿಲ್ಸಿ ನೋಡೇ ಬಿಡ್ತೀನಿ. ನಾನು ನಮ್ಮ ಮಲೆಮಹದೇಶ್ವರ ಬೆಟ್ಟ ಕುಗ್ರಾಮಗಳಲ್ಲ ಒಂದಾದಂತಹ ದೊಡ್ಡನೆ ಗ್ರಾಮ ಮತ್ತು ಕೊಕ್ಕರೆ ತೋಕೆರೆ ಗ್ರಾಮಕ್ಕೆ ಒಂದಷ್ಟು ಸಾಲ ಪರಿಕರಗಳನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಸೊ ಹೋಗ್ಬೇಕಾದ್ರೆ ಈ ಒಂದು ದೃಶ್ಯ ನಮ್ಗೆ ಸಿಗುತ್ತೆ. ಇದ್ರ ಈ ರೀತಿ ಲೈಟ್ ಕಂಬಕ್ಕೆ ಬಂದು ಯಾವುದೋ ವಾಹನ ವಾಡ್ದು ಪೀಸ್ ಮಾಡಿಟ್ಬಿಟ್ಟಿದೆ. ಸೊ ಇದು ಬಹುಶಃ ಕೆ ಇ ಬಿ ಅವ್ರ ಗಮನಕ್ಕೆ ಹೋಗಿದೆ ಇಲ್ವೋ ಗೊತ್ತಿಲ್ಲ. ರಾತ್ರಿ ನಡೆದಿರೋ ಘಟನೆ ಇದು ನೋಡಪ್ಪ. ಈ ಪೀಸು ಕಾರ್ದು, ಎಸ್ ರೆಡ್ ಕಾರ್ ಇದು. ಹಾಂ ಎಸ್ ರೆಡ್ ಕಾರ್ ಬಂದು ಹೊಡೆದಿರೋದು ನೋಡಿ ಹೆಂಗೆ. ಹಾಂ ಎಲ್ಲ ಪೀಸ್ ನೋಡಿ, ಇಲ್ಲೆಲ್ಲ ಕಾರ್ದು ಇದೆಲ್ಲ ಬಿದ್ದಿದೆ, ಏನು ಮಿರರ್. ಸೊ ಈ ರೀತಿಯಾಗಿದೆ ಬಂಧುಗಳೇ. ಓಕೆ, ಸೊ ಇಷ್ಟೇ. ದಯವಿಟ್ಟು ರಸ್ತೆಯಲ್ಲಿ ವಾಹನವನ್ನು ಚಲಿಸಿ, ಯಾರು ಬೇಕಂತ ಮಾಡೋದಿಲ್ಲ ಸರ್, ಏನು ನಿಮ್ಮ ಇಷ್ಟ ಬಂದಾಗ ಹೇಳ್ಬೇಡಿ ಅನ್ಬೇಡಿ, ನೋಡ್ಕೊಂಬನ್ನಿ, ಹುಷಾರಾಗಿ ಬನ್ನಿ, ಇಷ್ಟೇ ನಾನು ಹೇಳೋದು. ಯಾರು ಬೇಕಂತ ಯಾರು ಮಾಡೋದಿಲ್ಲ ಸರಿನಾ. ಒಂದು ಸ್ವಲ್ಪ ಮೈ ಮರೆತರೆ, ಜ್ಞಾನ ತಪ್ಪಿದರೆ ಈ ರೀತಿ ಅನಾಹುತಗಳು ಆಗೋಯ್ತದೆ, ಅರ್ಥಾಯ್ತಾ? ಆಕಸ್ಮಿಕ ಅನಾಹುತಗಳು ಯಾವುದು ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಇದು ಸ್ವಲ್ಪ ನಿಧಾನಕ್ಕೆ ಬಂದರೆ ಆಕಸ್ಮಿಕ ಅನಾಹುತಗಳು ಸಹ ತಪ್ಪುವ ಸಾಧ್ಯತೆಗಳಿದೆ. ಅದರಿಂದ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಲೈಟ್ ಕಂಬ ಪೀಸ್.